ಇತರ ಸಂಸ್ಕೃತಿಗಳಲ್ಲಿ ಎಲ್ಲವನ್ನೂ ಏಂಜಲ್ಸ್ ಅಂತ ಕರೆದು ಸುಮ್ಮನಾದ್ರು. ಆದ್ರೆ ಇಲ್ಲಿ ಬೇರೆ ಬೇರೆ ಗುಣಗಳಿರೋ ಚೇತನಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸಿದ್ರು. ನಿರ್ದಿಷ್ಟ ರೀತಿಯ ಫಲ ಪಡೆಯೋಕೆ ನಿರ್ದಿಷ್ಟ ಚೇತನವನ್ನ ಕರೀತಾರೆ. ನಿಮ್ಮ ಸಾಮಾನ್ಯ ಶಕ್ತಿ ಮತ್ತು ಸಾಮರ್ಥ್ಯಗಳಲ್ಲಿ ಸಾಧಿಸೋದಕ್ಕಿಂತ ಹೆಚ್ಚಿನ ಲಾಭ ಪಡೆಯೋದಕ್ಕೆ. ಈ ಪರಂಪರೆಯಲ್ಲಿ ಬೇರೆ ಬೇರೆ ರೀತಿಯ ಚೇತನಗಳಿವೆ. ಅವುಗಳ ಗುಣಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ರೀತಿಯಲ್ಲಿ ಗುರುತಿಸಲಾಗಿದೆ. ಮನುಷ್ಯರಿದ್ದಾರೆ, ಹಾಗೆಯೇ ಸುತ್ತ ಕಾಣೋ ಪ್ರಾಣಿಗಳು ಮತ್ತು ಇತರ ಜೀವಿಗಳಿವೆ. ನೀವು ನೋಡಲಾಗದ ಚೇತನಗಳಲ್ಲಿ ಕೆಲವೊಂದು ಭೂತ ಪ್ರೇತಗಳ ವರ್ಗಕ್ಕೆ ಸೇರುತ್ತವೆ. ಇನ್ನು ಕೆಲವು ಚೇತನಗಳನ್ನು ಯಕ್ಷ ಅಂತೀವಿ. ಕೆಲವು ಚೇತನಗಳನ್ನು ಗಂಧರ್ವ ಅಂತೀವಿ. ಕೆಲವನ್ನ ದೇವ ಅಂತೀವಿ. ಇವುಗಳ ಆಧಾರದ ಮೇಲೆ ವೃಕ್ಷದೇವ, ಕಪಿದೇವ, ಗಜದೇವ, ಹಣ್ಣು ತರಕಾರಿ ಮತ್ತು ಹೂವಿನ ದೇವರುಗಳಿವೆ. ಎಲ್ಲದಕ್ಕೂ ಒಂದು ದೇವರಿದೆ. ಇವೆಲ್ಲ ಕಪೋಲ ಕಲ್ಪಿತಾನ? ಇಲ್ಲ, ಎಲ್ಲವೂ ಆಗ್ತಿರೋದು ಒಂದು ನಿರ್ದಿಷ್ಟ ರೀತಿಯ ಶಕ್ತಿಯಿಂದ. ಅವರು ಈ ಶಕ್ತಿಗಳನ್ನು ಗುರುತಿಸಿ ಮೂರ್ತ ರೂಪ ನೀಡಿದರು ಮತ್ತು ಅವುಗಳ ಸಂಪರ್ಕ ಸಾಧಿಸೋಕೆ ವಿಧಾನಗಳನ್ನು ಕಂಡುಹಿಡಿದರು. ಹಾಗಾಗಿ ಈ ಯಜ್ಞಗಳು ಅಸ್ತಿತ್ವದಲ್ಲಿರೋ ನಿರ್ದಿಷ್ಟ ಶಕ್ತಿಗಳಿಗೆ ಸಂಪರ್ಕ ಸಾಧಿಸುವ ಪ್ರಕ್ರಿಯೆಗಳು. ನಿಮ್ಮ ಸಾಮಾನ್ಯ ಶಕ್ತಿ ಮತ್ತು ಸಾಮರ್ಥ್ಯಗಳಲ್ಲಿ ಸಾಧಿಸುವುದಕ್ಕಿಂತ ಹೆಚ್ಚಿನದ್ದನ್ನು ಸಾಧಿಸೋಕೆ. ಯಜ್ಞ ಪದಕ್ಕೆ ಇಂಗ್ಲಿಷ್ನಲ್ಲಿ ಸ್ಯಾಕ್ರಿಫೈಸ್ ಅಂತಾರೆ. ಈಗ ಸ್ಯಾಕ್ರಿಫೈಸ್ ಪದದ ಅರ್ಥ ಯಾವುದಕ್ಕೋಸ್ಕರನೋ ಏನನ್ನೋ ಬಿಟ್ಟುಕೊಡೋದು ಅಂತ, ಅಥವಾ ಪ್ರತಿಫಲವಿಲ್ಲದೆ ಬಿಟ್ಟುಕೊಡೋದು, ಅದು ಸ್ಯಾಕ್ರಿಫೈಸ್. ಸರಿನಾ? ಏನನ್ನೋ ಪಡೆಯೋಕೆ ಬಿಡೋದು ವ್ಯವಹಾರ, ಪ್ರತಿಫಲವಿಲ್ಲದೆ ಬಿಟ್ಟುಕೊಡೋದು ಸ್ಯಾಕ್ರಿಫೈಸ್. ಯಜ್ಞ ಅಂದರೆ ಒಂದು ಸ್ಯಾಕ್ರಿಫೈಸ್ ಆಗಿರಬೇಕು ಅಂತಿಲ್ಲ. ಬಹುಶಃ ಯಜ್ಞ ಅನ್ನೋದು ಅರ್ಪಣೆ, ಆಜ್ಯ ಮತ್ತು ಆಹುತಿಯ ಸಂಯೋಜನೆ, ಈ ಮೂರು ಸಂಗತಿಗಳ ಮಿಶ್ರಣ. ಅಸ್ತಿತ್ವದ ನಿರ್ದಿಷ್ಟ ಶಕ್ತಿಗಳನ್ನು ಸಂಪ್ರೀತಗೊಳಿಸೋ ಒಂದು ಆಚರಣೆ. ಬೇರೆ ಸಂಸ್ಕೃತಿಗಳಲ್ಲಿ ಅವುಗಳನ್ನು ಸರಿಯಾಗಿ ಗುರುತಿಸಿ ವರ್ಗೀಕರಿಸದೆ ಎಲ್ಲವನ್ನೂ ಏಂಜಲ್ಸ್ ಅಂತ ಕರೆದು ಸುಮ್ಮನಾದರು. ಆದರೆ ಇಲ್ಲಿ ಬೇರೆ ಬೇರೆ ಗುಣಗಳನ್ನು, ಚೇತನಗಳನ್ನು ಬೇರೆ ಬೇರೆ ರೀತಿಯಾಗಿ ಗುರುತಿಸಿದರು. ಅದಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಚೇತನವನ್ನು ನಿರ್ದಿಷ್ಟ ಲಾಭ ಪಡೆಯೋಕೆ ಕರೀತಾರೆ. ಇದರ ಹಿಂದೆ ವಿಜ್ಞಾನದ ಒಂದು ಇಡೀ ಪ್ರಕ್ರಿಯೆ ಇದೆ. ಇವತ್ತು ಕೂಡ ಜನರು ಈ ಯಜ್ಞ ಯಾಗಗಳನ್ನು ಮಾಡುತ್ತಾರೆ. ಸಾಮಾನ್ಯವಾಗಿ ಬಹುತೇಕರಿಗೆ ಅದು ಕೆಲಸ ಮಾಡದೇ ಇರಬಹುದು, ಯಾಕಂದರೆ ಯಾವ ರೀತಿ ಮಾಡಬೇಕು ಹಾಗೆ ಮಾಡ್ತಾ ಇಲ್ಲ. ಅನೇಕರಿಗೆ ಅದು ಕೆಲಸ ಮಾಡತ್ತೆ. ಇವುಗಳಿಂದ ಅಗಾಧ ಪ್ರಯೋಜನಗಳನ್ನು ಪಡೆದವರಿದ್ದಾರೆ. ಯಜ್ಞ ಯಾಗಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ಬಳಸಿ ಲೌಕಿಕ ಪ್ರಪಂಚದಲ್ಲಿ ಮಾಡಬಯಸಿದ್ದನ್ನು ಸಾಧಿಸ್ತಾರೆ. ಅವರೆಷ್ಟೇ ಶಿಕ್ಷಿತರಾಗಿದ್ರೂ ಕೂಡ, ಎಷ್ಟೇ ಮುಂದುವರೆದಿದ್ದೀವಿ ಅಂತ ಮಾತಾಡಿದರೂ, ಇವತ್ತಿಗೂ 95% ಭಾರತೀಯರು ಹೊಸ ಮನೆ ಪ್ರವೇಶಿಸಬೇಕಂದ್ರೆ ಅದಕ್ಕೂ ಮೊದಲು ಯಜ್ಞ ಯಾಗಗಳನ್ನು ಮಾಡುತ್ತಾರೆ. ಇಲ್ಲಿ ಈಶಾದಲ್ಲಿ ಮಾತ್ರ ಏನೂ ಮಾಡಲ್ಲ, ಯಾಕಂದರೆ ನಮ್ಮ ವರ್ಗ ಬೇರೆಯೇ ಥರದ್ದು. ನೀವು ಬೇರೆಯೇ ಮಟ್ಟದ ಪ್ರಜ್ಞೆ ಮತ್ತು ಶಕ್ತಿಯಲ್ಲಿದ್ದರೆ ಮಾಡೋದೆಲ್ಲನೂ ಒಂದು ಯಜ್ಞ. ಪ್ರತ್ಯೇಕವಾಗಿ ಆಚರಣೆ ಮಾಡಬೇಕಿಲ್ಲ, ಜೀವಿಸೋ ರೀತಿಯೇ ಒಂದು ಯಜ್ಞವಾಗುತ್ತೆ. ಯಜ್ಞಗಳು ಹಲವು ರೀತಿಯವು. ಯಜ್ಞ ಅಂದರೆ ಸದ್ಯ ನಿಮ್ಮ ಸಂಪರ್ಕದಲ್ಲಿ ಇಲ್ಲದ ಒಂದು ನಿರ್ದಿಷ್ಟ ಆಯಾಮಕ್ಕೆ ಸಂಪರ್ಕ ಸಾಧಿಸುವ ಒಂದು ದಾರಿ. ಒಂದು ಆಚರಿಸುವ ಯಜ್ಞ, ನೀವೇನೋ ನಡೆಸ್ತೀರಿ, ಆ ಕ್ಷೇತ್ರದಲ್ಲಿ ಪರಿಣಿತರಾದವರು ಬಂದು ನೆರವೇರಿಸಿಕೊಡ್ತಾರೆ, ಅದರಿಂದ ಪ್ರಯೋಜನಗಳನ್ನು ಪಡಿತೀರಿ, ಅಥವಾ ನಿಮ್ಮ ಜೀವನವನ್ನೇ ಒಂದು ಯಜ್ಞವಾಗಿಸ್ತೀರಿ.
ಯು ಸಿಟ್ ಇನ್ ದ ಮಾರ್ನಿಂಗ್ ಅಂಡ್ ಯು ಡೂಯಿಂಗ್ ಯುವರ್ ಶಕ್ತಿ ಚಲನ ಕ್ರಿಯಾ ಆರ್ ಯು ಶಾಂಭವಿ ಮಹಾಮುದ್ರ, ದಿಸ್ ಇಸ್ ಅನ್ ಇಂಟರ್ನಲ್ ಯಜ್ಞ. ನೀವು ಬೆಳಗ್ಗೆ ಕೂತು ಶಕ್ತಿ ಚಾಲನ ಕ್ರಿಯಾ ಅಥವಾ ಶಾಂಭವಿ ಮಹಾಮುದ್ರ ಮಾಡ್ತೀರಿ, ಇದೊಂದು ಆಂತರಿಕ ಯಜ್ಞ. ಅರ್ಪಣೆಯ ಭಾವ ಇಲ್ಲದೆ ನಿಮಗೆ ಅದರ ಸಾರ ಎಂದು ಅರ್ಥ ಆಗಲ್ಲ. ಇದನ್ನೊಂದು ಪ್ರಕ್ರಿಯೆಯಾಗಿಸಿದರೆ ಅದೊಂದು ಪ್ರಬಲ ಯಜ್ಞ. ಇದರಿಂದ ಹಲವು ಸಂಗತಿಗಳಾಗತ್ವೆ, ಕೇವಲ ನಿಮಗಲ್ಲ ಸುತ್ತಲಿನ ಸಂಗತಿಗಳು ಸುಂದರವಾಗಿ ಆಗತ್ವೆ. ನಾವು ನಿರಂತರವಾಗಿ ಹೇಳ್ತಿದ್ದೀವಿ, ಜಗತ್ತಿನ 1% ಧ್ಯಾನಸ್ಥವಾದರೆ ಉಳಿದ 99% ಸರಾಗವಾಗಿ ಸಾಗತ್ತೆ ಅಂತ. ಯಾಕಂದರೆ ಜಗತ್ತಿನ 1% ಜನರು ನಿಜಕ್ಕೂ ಕಾರ್ಯನಿರ್ವಹಿಸಿದರೆ, ಜೀವನದ ಪ್ರತಿ ಕ್ಷಣ ಅವರ ಜೀವನ ಪ್ರಕ್ರಿಯೆಯೇ ಒಂದು ಯಜ್ಞವಾದರೆ, ಅವರು ಹೀಗಾದರೆ ಉಳಿದ 99% ಈ ನಿಟ್ಟಿನಲ್ಲಿ ಏನೂ ಮಾಡದೇನೂ ಲಾಭ ಪಡ್ಕೊಳ್ತಾರೆ. ಒಬ್ಬ ವ್ಯಕ್ತಿ ಮಾವಿನ ಮರ ನೆಟ್ಟರೆ 100 ಜನರು ಅದನ್ನು ತಿನ್ನಬಹುದು. ಒಂದು ಮರದಲ್ಲಿ ಬರೋದನ್ನೆಲ್ಲ ಒಬ್ಬ ವ್ಯಕ್ತಿ ತಿನ್ನೋಕ್ಕಾಗೋಲ್ಲ, ಅದನ್ನು ತಿನ್ನೋಕ್ಕೆ 100 ಜನರು ಬೇಕು. ಅದೇ ರೀತಿ ನಿಮ್ಮ ಜೀವನವನ್ನೇ ಯಜ್ಞವಾಗಿಸಿದರೆ, ನಿಮ್ಮ ಜೀವನ ಪ್ರಕ್ರಿಯೆಯನ್ನೇ ಒಂದು ಅರ್ಪಣೆಯಾಗಿಸಿದರೆ, ಆಗ 1000 ಜನರು ಅದರ ಲಾಭನ ಪಡ್ಕೊಳ್ಬಹುದು. ನೀವು ನೋಡಿ, ಸಾಮಾನ್ಯ ಮಹಿಳೆಯರು ತಮ್ಮ ಜೀವನನ ಪೂರ್ತಿಯಾಗಿ ಒಂದು ಯಜ್ಞವಾಗಿಸಿದ್ರು, ಸುತ್ತ ಇರೋರಿಗಾಗಿ, ತಮ್ಮ ಕುಟುಂಬಕ್ಕಾಗಿ. ಅಡುಗೆ ಮಾಡಿ ಬಡಿಸೋದಷ್ಟೇ, ಯಾವತ್ತೂ ತಮ್ಮ ಬಗ್ಗೆ ಯೋಚಿಸಲಿಲ್ಲ, ನನಗಾಗಿ ಅನ್ನೋದೇ ಬರಲಿಲ್ಲ, ಸ್ವತಃ ಒಬ್ಬ ಸಂತರ ಹಾಗೆ. ನನ್ನ ತಾಯಿ ಇದಕ್ಕೆ ಒಂದು ಜೀವಂತ ಉದಾಹರಣೆ. ಅವರು ಶಿಕ್ಷಿತರೇ ಆಗಿದ್ರು, ಆದರೆ ಇಡೀ ಜೀವನ ತಮ್ಮ ಗಂಡ ಮತ್ತು ಮಕ್ಕಳ ಸೇವೆ ಮಾಡಿದರು ಅಷ್ಟೇ. ಅವರು ನಮಗೆ ಐ ಲವ್ ಯು ಹೇಳೋದನ್ನು ಯಾವತ್ತೂ ಕೇಳಿಲ್ಲ ಅಂತ ಪ್ರಶ್ನೆ ಬರಲೇ ಇಲ್ಲ. ನಮ್ಮನ್ನು ಪ್ರೀತಿಸ್ತಾರಾ ಇಲ್ವಾ ಅನ್ನೋ ಪ್ರಶ್ನೆನೇ ಬರಲಿಲ್ಲ. ಯಾಕಂದರೆ ನಮ್ಮೆಲ್ಲರಿಗಾಗಿ ಅವರು ಬದುಕಿದ ರೀತಿಯೇ ಒಂದು ಯಜ್ಞದಂತಿತ್ತು, ಮತ್ತು ಯಾರೂ ಅದರ ಬಗ್ಗೆ ಏನೂ ಹೇಳಲಿಲ್ಲ. ಆದರೆ ಹಲವಾರು ರೀತಿಯಲ್ಲಿ ಅವರು ಸ್ವತಃ ಒಂದು ದೇವತೆಯಾಗಿದ್ದರು. ಎಲ್ಲರೂ ಅವರನ್ನು ಹಾಗೆ ನೋಡಿದರು. ಬೆಳಿಗ್ಗೆ ತಿಂಡಿ ತಿನ್ನಬೇಕಂದ್ರೆ ಎಲ್ಲರೂ ತಿಂದಾದ ಮೇಲೆ ತಮ್ಮ ಪಾಲಿನ ತಿಂಡಿಯಲ್ಲಿ ಒಂದು ಭಾಗವನ್ನು ತಗೊಂಡು ಹಿತ್ತಲಿಗೆ ಹೋಗಿ ಇರುವೆಗೂಡನ್ನು ಹುಡುಕುತ್ತಿದ್ರು. ಇರುವೆಗೂಡನ್ನು ಹುಡುಕಿ ಇರುವೆಗಳಿಗೆ ಮೊದಲು ಕೊಡ್ತಿದ್ರು, ಅದರ ನಂತರನೇ ಅವರು ತಿಂತಿದ್ರು. ಇವತ್ತಿನ ಕಾಲದಲ್ಲಿ ಜನರು ಅಂದ್ಕೋಬಹುದು, ಇರುವೆಗಳಿಗೆ ಕೊಡೋದಾ, ಎಂಥ ಅಸಂಬದ್ಧ, ಕೀಟನಾಶಕ ಹಾಕಿ ಅಂತ. ಅವು ಮನೆಯೊಳಗೆ ಬಂದು ಮಕ್ಕಳಿಗೆ ಕಚ್ಚಿದಾಗ ಅವರು ಅದನ್ನು ಮಾಡಿದರು. ಆದರೆ ಅವರ ಮನಸ್ಸಲ್ಲಿ ಭೂಮಿ ಮೇಲೆ ಬದುಕೋಕೆ ತಮಗೆಷ್ಟು ಹಕ್ಕಿದೆಯೋ ಅವುಗಳಿಗೂ ಅಷ್ಟೇ ಇದೆ ಅಂದುಕೊಂಡಿದ್ರು. ಆ ಸಣ್ಣ ಅರ್ಪಣೆಯಿಂದ ಎಲ್ಲಾನು ಒಂದು ಸ್ಯಾಕ್ರಿಫೈಸ್, ಎಲ್ಲಾನು ಒಂದು ಯಜ್ಞ ಆಗತ್ತೆ.